ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ರೆಬಲ್ ನಾಯಕರಿಂದ ಮುಹೂರ್ತ ಫಿಕ್ಸ್. ಸೆಪ್ಟೆಂಬರ್ 17ರಂದು ಬಳ್ಳಾರಿ ಪಾದಯಾತ್ರೆಯನ್ನು ನಡೆಸೋಕೆ ನಿರ್ಧರಿಸಲಾಗಿದೆ. ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ಈ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ವಾಲ್ಮೀಕಿ ನಿಗಮ ಪ್ರಕರಣ, SC ST ಅನುದಾನ ದುರ್ಬಳಕೆ ವಿರೋಧ, ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ನಿರ್ಧಾರ ಮಾಡಲಾಗಿದೆ. ಹೈಕಮಾಂಡ್ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ತೀರ್ಮಾನವನ್ನು ಮಾಡಲಾಗಿದೆ. ಇದು ಯಾವನೋ ಒಬ್ಬನ ಹೀರೋ ಮಾಡೋಕೆ ಹೋರಾಟ ಅಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಮೂಡ ಹೋರಾಟ ಕೇವಲ ಮೈಸೂರಿಗೆ ಮಾತ್ರ ಸೀಮಿತದ ಹೋರಾಟ ಆದರೆ ವಾಲ್ಮೀಕಿ SC ST ಹಣ ದುರ್ಬಳಕೆ ಇಡೀ ರಾಜ್ಯಕ್ಕೆ ಸಂಬಂಧಿಸಿದ್ದು. ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಾಸಕ ಯತ್ನಾಳ್. ನಗರಕ್ಕೆ ಸಂಬಂಧಪಟ್ಟಿತ್ತು ಅದೊಂದು ಇಶ್ಯೂನೇ. ಆದ್ರೆ SC PTSP 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಅದೊಂದು ಸರ್. ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗ್ಬಾರ್ದು, ಯಾವುದೋ ಒಬ್ಬನ ಲೀಡರ್ ಮಾಡ್ಲಕ್ಕೆ. ಇನ್ನೊಂದು ಹೋರಾಟ ಜನರ ಪರವಾಗಿ. ಇನ್ನೊಂದು BJP ಸರ್ಕಾರದ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು, ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು. ಅದೊಂದು ಇಶ್ಯೂನೇ. ಆದ್ರೆ SC PTSP 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಅದೊಂದು ಸರ್. ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗ್ಬಾರ್ದು, ಯಾವುದೋ ಒಬ್ಬನ ಲೀಡರ್ ಮಾಡ್ಲಿಕ್ಕೆ. ಇನ್ನೊಂದು ಹೋರಾಟ ಜನರ ಪರವಾಗಿ. ಇನ್ನೊಂದು BJP ಸರ್ಕಾರದ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು, ಅದು ಒಂದು